ನಂಬರ್ ಒನ್ ಕಾರ್ಮಿಕ ಸಂಘಟನೆಯಾಗಿ ಮೂಡಿ ಬಂದ, ಇಂಟೆಕ್ ನ ಪ್ರತಿನಿಧಿಯಾಗಿ ಪಣಂಬೂರು ನವಮಂಗಳೂರು ಬಂಧನ ಟ್ರಸ್ಟಿಯಾಗಿ ಎರಡನೇ ಬಾರಿ ಆಯ್ಕೆಯಾದ ಅಬುಬಕರ್ ಕೃಷ್ಣಾಪುರ ಅವರನ್ನು ಇಂಟೆಕ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಳೆದ ಬಾರಿ ಚುನಾವಣೆಯಲ್ಲಿ ನಂಬರ್ ಒನ್ ಕಾರ್ಮಿಕ ಸಂಘಟನೆಯಾಗಿ ಮೂಡಿ ಬಂದ, ಇಂಟೆಕ್ನ ಪ್ರತಿನಿಧಿಯಾಗಿ ಪಣಂಬೂರು ನವಮಂಗಳೂರು ಬಂದರು ಮಂಡಳಿ ಟ್ರಸ್ಟಿಯಾಗಿ ಎರಡನೇ ಬಾರಿಗೆ ಪುನರಾಯ್ಕೆಯಾದ ರಾಜ್ಯ ಇಂಟೆಕ್ ಪ್ರಧಾನ ಕಾರ್ಯದರ್ಶಿ ಅಬುಬಕರ್ ಕೃಷ್ಣಾಪುರ ಅವರನ್ನು ಗುರುವಾರ NMPET ಆಡಳಿತ ಕಚೇರಿ ಸಭಾಂಗಣದಲ್ಲಿ ಇಂಟೆಕ್ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, NM ಅಡ್ಯಂತಯ್ಯ ಅವರ ಸಲಹೆ ಸಹಕಾರದಿಂದ ಕಾರ್ಮಿಕರ ಧನಿಯಾಗಲು ಮುಂದಾಗಿದ್ದೇನೆ. ಬಂದರ್ನಲ್ಲಿ ಬಡ್ತಿ ಸಿಕ್ಕಿದರೂ ತ್ಯಜಿಸಿ ಕಾರ್ಮಿಕರ ಪರ ಹೋರಾಟಕ್ಕೆ ಇಳಿದಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಬೆಂಬಲವಿರಲಿ ಎಂದರು. ಈ ಸಂಘಟನೆಯನ್ನು NMPTಯಲ್ಲಿ ಸ್ಥಾಪಿಸಿ ಇವತ್ತು ನಮಗೆ ಏನೆಲ್ಲ ಸವಲತ್ತುಗಳಿದೆ, ಅವರ ನಂತರ ಯಾರಿಗೂ ಅಂತಹ ಒಂದು ಅಧಿಕಾರ ಅಥವಾ ಧೈರ್ಯ ಅಥವಾ ದಿಟ್ಟತನ ಬರಲಿಲ್ಲ. ಇಷ್ಟು ಹೋರಾಟ ಮಾಡಿ ಕಾರ್ಮಿಕರಿಗೆ ಸಿಗಬೇಕಾದಂತಹ ಸಕಲ ಸವಲತ್ತುಗಳನ್ನು ಎಲ್ಲಿವರೆಗೆ ಅಂತ ಹೇಳಿದರೆ ಮೆಡಿಕಲ್ ಫೆಸಿಲಿಟಿಯಿಂದ ಡಾಕ್ ವರ್ಕರ್ಸಿಗೆ ಒಂದು ಪೆನ್ಷನ್, ಅವರ ರೆಗ್ಯುಲರೈಸೇಷನ್ ಎಲ್ಲದಕ್ಕೂ ಶ್ರೀಯುತ ಅಡ್ಡೆದ್ದಾಯರು ಅವರ ಆ ಟೈಮಲ್ಲಿ ಹೋರಾಟ ಮಾಡಿ ತೆಗೆಸಿಕೊಟ್ಟಿದ್ದಾರೆ. ಈ ವೇಳೆ ಇಂಟೆಕ್ ಹಿರಿಯ ನಾಯಕ ILO ಮಾಜಿ ಸದಸ್ಯ MN ಅಡ್ಯಂತಯ್ಯ ಮಾತನಾಡಿ, ಕಾರ್ಮಿಕರ ಏಳಿಗೆಗಾಗಿ ಬದ್ಧನಾಗಿ ಇಂಟೆಕ್ ಕಾರ್ಯನಿರ್ವಹಿಸುತ್ತಿದೆ. ಕಾರ್ಮಿಕರ ಹಿತಕ್ಕಾಗಿ ಹಲವಾರು ಯೋಜನೆಗಳನ್ನು ಕಲ್ಪಿಸಿವೆ. ಕಾರ್ಮಿಕರ ಏಳಿಗೆಗಾಗಿ ಇಂಟೆಕ್ ಸಂಘಟನೆಯನ್ನು ಅಬುಬಕರ್ ಬಂದರ್ನಲ್ಲಿ ಬಲವರ್ಧನೆಗೊಳಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ನವಮಂಗಳೂರು ಬಂದರ್ನ ಈ ಸ್ಟಿವಡೋರ್ಗಳ ಪಿತೂರಿಯಿಂದಾಗಿ ಈ ನಾವು ಬಹುಶಃ ಅನೇಕ ವರ್ಷ ಸೋಲನ್ನು ಅನುಭವಿಸಬೇಕಾಯಿತು. ಆದರೆ ಕಟ್ಟಗಡೆಗಾದರೂ ಸತ್ಯಕ್ಕೆ ಜಯವಾಗಿದೆ. ಇವತ್ತು ಸಂಪೂರ್ಣ ಜನರಿಗೆ ನವಮಂಗಳೂರು ಬಂದರ್ನ ಧಕ್ಕೆ ಕಾರ್ಮಿಕರಿಗೆ ಪ್ರಾಮುಖ್ಯವಾಗಿ ದಕ್ಕೆ ಕಾರ್ಮಿಕರಿಗೆ INTUC ಕಾರ್ಮಿಕ ಸಂಘಟನೆ ಮಾಡಿದಷ್ಟು ಹೋರಾಟ ಹಾಗೂ ತೆಗೆದುಕೊಟ್ಟ ಒಂದು. ಈ ಸಂದರ್ಭ ಜಿಲ್ಲಾಧ್ಯಕ್ಷ ಮನೋಜ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಾವು ಎರಡನೇ ಬಾರಿ ನಮ್ಮ ಈ ಚುನಾವಣೆಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಗಳಿಸುವಲ್ಲಿ ಅವರ ಟ್ರಸ್ಟಿ ಆಗಿ ಆಯ್ಕೆಯಾದಕ್ಕೆ ಅವರು ಸಲ್ಲಿಸಿದ ಸೇವೆ ಸಾರ್ಥಕ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿ ಮುಂದಿನ ಎರಡು ವರ್ಷಕ್ಕೆ ಅವರು ಟ್ರಸ್ಟಿ ಆಗಿದ್ದಾರೆ. ಅವರು ಈಗಾಗಲೇ ಹೇಳಿದಾಗೆ ಅವರ ಮುಂದೆ ಕೆಲವೊಂದು ಸವಾಲುಗಳಿದೆ, ಕೆಲವೊಂದು ಹೋರಾಟವನ್ನು ಅವರು ಮಾಡಬೇಕಾಗ್ತದೆ. ಅದೇ ರೀತಿ ಈಗ ತುಂಬ ಮಂದಿ ಕಾಂಟ್ರಾಕ್ಟ್ ವರ್ಕರ್ಸ್ನವರ ಕೂಡ ಕೆಲವು ತೊಂದರೆಗಳನ್ನು ನಮ್ಮೊಂದಿಗೆ ಬಂದು ತಿಳಿಸಿದ್ದಾರೆ. ಈ ಸಂದರ್ಭ ಇಂಟೆಕ್ ರಾಜ್ಯಾಧ್ಯಕ್ಷ ರಾಕೇಶ್ ಮಲ್ಲಿ ಅವರು ಅಬುಬಕರ್ ನೇತೃತ್ವದಲ್ಲಿ ಕಾರ್ಮಿಕರಿಗೆ ಸವಲತ್ತು ಸಿಗುವಂತಾಗಲಿ ಎಂದರು. ನಮ್ಮ ನವಮಂಗಳೂರು ಬಂದರ ಪೋರ್ಟ್ ಟ್ರಸ್ಟಿಯಾಗಿ ಶಿವನ ಅಬುಬಕರ್ ಅವರು ಪುನರಾಯ್ಕೆಯಾಗಿದ್ದಾರೆ. ಇದು ಯಾಕೆ ವಾಪಸ್ ಆಯ್ಕೆಯಾಗಿದ್ದಾರೆ ಅಂದರೆ ಅವರು ಮಾಡಿರುವಂಥ ಕೆಲಸ, ಇಂಟೆಕ್ ಸಂಘಟನೆ ನಮ್ಮ ಕಾರ್ಮಿಕರಿಗೆ ಮಾಡುವಂಥ ಕೆಲಸದಿಂದಾಗಿ ಅವರು ಮರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ನಾನು ಅಬುಬಕರ್ ಅವರನ್ನು ನಮ್ಮ ಇಂಟೆಕ್ನ ಕರ್ನಾಟಕ ರಾಜ್ಯ ಇಂಟೆಕ್ ಹಾಗೂ ಜಿಲ್ಲಾ ಇಂಟೆಕ್ನ ಪರವಾಗಿ ನಾನು ಅಬುಬಕರ್ ಅವರನ್ನು ಅಭಿನಂದಿಸುತ್ತಾ ಇದ್ದೇನೆ. ಈ ವೇಳೆ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ PK ಸುರೇಶ್, ರಾಜ್ಯ ಇಂಟೆಕ್ ಉಪಾಧ್ಯಕ್ಷ CM ರಹೀಂ, ರಾಜ್ಯ ಸಂಘಟನಾ ಕಾರ್ಯದರ್ಶಿ DR ನಾರಾಯಣ್, ನವಮಂಗಳೂರು ಬಂದರು ಮಂಡಳಿ ಕಾರ್ಮಿಕ ನಾಯಕ ಕೆ ಫಾರೂಕ್, ಇಂಟೆಕ್ ಮುಖಂಡರಾದ ರಾಜ್ಯ ಜಂಟಿ ಕಾರ್ಯದರ್ಶಿ ಎ ಶಿವಣ್ಣ, ಸ್ಟೀವನ್, ಸುಕುಮಾರ್, ನಾರಾಯಣ ಶೆಟ್ಟಿ, ಎಲಿಯಾನ್, ಶಂಭು ಶೆಟ್ಟಿ, ಪ್ರಶಾಂತ್, ದಕ್ಷಿಣ ಕನ್ನಡ ಜಿಲ್ಲಾ ಇಂಟೆಕ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಸುವರ್ಣ, ಹರೀಶ್ ಕುಮಾರ್, ನವೀನ್ ಶೆಟ್ಟಿ, ಎಡ್ಮರ್ ಉಪಸ್ಥಿತರಿದ್ದರು.